ಅವ್ರು ಬರ್ತಾನೆ ಅಲ್ಲಿ ಏನೋ ಹೇಳ್ಬಿಟ್ಟು ಬಂದರು, ಸರ್ ನೀವು ವೈಲೆಂಟಾಗಿ ಎಂಟ್ರಿ ಕೊಡ್ತಿದ್ದೀರಾ ಅಥವಾ ಸೈಲೆಂಟಾಗಿ ಬರ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ, ಈಗ ಯಾವ ಫೇಸ್ನ ನೋಡಕ್ಕೆ ಸಿಗುತ್ತೆ ಅಂತ ನಮಗೆ. ಏನೇನೋ ಹೇಳ್ಬಿಟ್ರು ನಂಗೆ, ವೈಲೆಂಟು ಸೈಲೆಂಟು ವೈಬ್ರೆಂಟು ಅಂತ ನಂಗೆ ಗೊತ್ತಿಲ್ಲ, ಅದು ಏಷ್ಯನ್ ಪೇಂಟ್ ಎಲ್ಲ ಕೆಲ್ಸ್ಕೊಂಡಂಗೆ ಆಗ್ಬಿಡ್ತು ನನಗೆ. ಸೊ ಒಂದು ಅದ್ಭುತವಾದ ಪಾತ್ರ ಇದೆ ಸರ್ ಈ ಸಿನಿಮಾದಲ್ಲಿ. ಹೆಂಗೆ ಅಂದರೆ ಇವರು ಎಲ್ಲರೂ ಲೈಫ್ನಲ್ಲಿ ಎಣ್ಣೆ ಹೊಡೆದ ಮೇಲೆ ಫುಲ್ ವೈಲೆಂಟ್ ಆಗ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಅದು ಇದ್ದು ಅಂತೆಲ್ಲ ಬಾಯಿ ನಾನ್ ಸ್ಟಾಪ್ ಆಗಿ ಮಾತಾಡ್ತಾರೆ ಅಂತ ಕೇಳಿದ್ದೀನಿ. ಆದರೆ ಈ ಪಾತ್ರ ರಂಗಾಯಣ ರಾಘು ಅವರ ಪಾತ್ರ ಟ್ರಿಪಲ್ ರೈಡಿಂಗ್ನಲ್ಲಿ ಫುಲ್ಲು ಸೈಲೆಂಟಾಗಿ ಎಲ್ಲರನ್ನ ನಗ್ಸತ್ತಂತೆ. ಈ ಪಾತ್ರದ ಬಗ್ಗೆ, ಈ ಟ್ರಿಪಲ್ ರೈಡಿಂಗ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ ಸರ್? ಟ್ರಿಪಲ್ ರೈಡ್ ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೋಪ ಬರೋದು, ಫೈನ್ಗಳಾಕ ಟೈಟ್ಲ್ ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಾನು ಹಂಗೆ ಹೈಸ್ಕೂಲಲ್ಲಿ ಇದ್ದಾಗ ಮೋಸ್ಟ್ಲಿ 8ನೇ ಕ್ಲಾಸಲ್ಲೋ 9ನೇ ಕ್ಲಾಸ್ ಡಬಲ್ ರೈಡ್ ಹೊಡೆದೆ ನಾನು, ಲೈಟ್ ಇಲ್ಲ ಪೈಟ್ ಇಲ್ಲ ಅಂತ ಎಲ್ಲ ಎಲ್ಲೆಲ್ಲೋ ಬಾರಿಸ್ಬಿಟ್ಟವ್ರು ನನಗೆ ಪೊಲೀಸರು ಸೈಕಲಲ್ಲಿ. ಇದು ಟ್ರಿಬಲ್ಲು ಅಂತ ಮಾಡಿದ್ರು ನಮ್ಮ ಡೈರೆಕ್ಟ್ರು ಮಹೇಶ್ ಅವರು, ನಮ್ಗೆ ಸೂರ್ಯ ಅವ್ರ ಜೊತೆಗಿಂದ ಪರಿಚಯ ಡೈರೆಕ್ಟ್ರು. ಇನ್ನು ನಮ್ಮ ಫಸ್ಟ್ಗೆ ಪ್ರಥಮಕ್ಕೆ ರಾಮ್ ಗೋಪಾಲ್ ವರ್ಮ ಅವರು ಈ ಸಿನಿಮಾ ನಿರ್ಮಾಪಕ ನಿರ್ಮಿಸಿದ್ದಾರೆ. ಸರ್ ನಿಮಗೆ ಚಿತ್ರರಂಗಕ್ಕೆ ಸ್ವಾಗತ, ನಿಮಗೆ ಎಲ್ಲ ರೀತಿಯಿಂದನೂ ಈ ಮುಂದೆ ಕೂಡ ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಸ್ವಾಗತ. ಇನ್ನು ಸಾಧು ಅವ್ರದ್ದು ನನಗೆ ಯಾವ ಲೆಕ್ಕದಲ್ಲಿ ಇವರು ಡೈರೆಕ್ಟ್ರು, ನಾನು ಸಾಧು ಅಣ್ಣ ತಮ್ಮ ಅಂತೆ, ಏನು ನಮ್ಮ ಅಪ್ಪ ಮೋಸ ಮಾಡಿದ್ರು ಅಥವಾ ಅವ್ರ ಮೋಸ ಮಾಡಿದ್ರು, ಯಾವ ಲೆಕ್ಕದಲ್ಲಿ ಡೈರೆಕ್ಟ್ರೆ ಇದು ಹೆಂಗ್ರಿ, ನಾನು ಸಾಧು ಅಣ್ಣ ತಮ್ಮ ಹಾಕಿ ಹೆಂಗ್ರಿ ಅಂತ ನಾನು, ಇಲ್ಲ ನನಗಾರು ಕರ್ಲಿ ಅಂತ ಮಾಡಿ, ಇಲ್ಲ ನನಗೆ ಬೇರೆ ಕಮಲ್ ಹಾಸನ್ ರೇಂಜಿಗೆ ನನಗೆ ಹಿಂಗೆ ಮಾಡಿ ಅಂತಂದೆ. ಅಯ್ಯೋ ಬೇಡ ಅಂತಂದರು. ಆದರೆ ಒಂದು ಲೆಕ್ಕದಲ್ಲಿ ಆಮೇಲಿಂದ ಗೊತ್ತಾಯಿತು, ಸಾಧು ಅಂಥ ಮಹಾನ್ ಡುಬಾಕು, ಎಲ್ಲ ಯಾಮರು ಹುಟ್ಟಿದಾರಲ್ಲಿ ಅದು ಬೇರೆ, ಅದು ಅದು ಬೇರೆ ಆಕಾರ ವಿಕಾರದಲ್ಲಿ ಆ ಥರದ್ದು ವಿಚಾರ. ಸರಿ ವಿಕಾರ ಅಂದ್ಬಿಟ್ಟ ನೀವೇ ಹೇಳ್ಕೊತಿರ್ತೀರ ಎಷ್ಟು ವಿಕಾರವಾಗಿದ್ದೀನಿ ನಾ. ಅದಕ್ಕೆ ನಾನು ಆಕಾರ ನಾನು ರೇಗಿಸ್ತಾ ಇರ್ತೀನಿ, ನಾನು ಬರೋಕ್ಕಿಲ್ಲ ಬರೀ ಅಂತಿರ್ತಾರೆ ಅವ್ರಿಗೆ, ಅವರೇ ಅಂದ್ಕೋತಿರ್ತಾರೆ ಅವಾಗಲಿ ಎಷ್ಟು ಖರಾಬಾಗಿದ್ದೀನಿ ರಂಗಣ್ಣ ನಾನು ಅಂತ. ಇದೇ ಥರದ್ದು ಅವ್ರು ನನ್ನನ್ನು ಅವರು ಅಣ್ಣ ತಮ್ಮನ ಮಾಡಿದ್ದಾರೆ. ಇನ್ನು ನನಗೆ ಹಿಂಗೆ ಹೆಣ್ಮಕ್ಳು ನೋಡಿದ್ರು, ಇಲ್ಲ ನನ್ನ ಗಂಡಸನ್ನು ನೋಡೇ ಆಗಲ್ಲ ನನಗೆ ಈ ಸಿನಿಮಾದಲ್ಲಿ, ಗಂಡಸರು ತಲೆ ಕಂಡ್ರಾಗಲ್ಲ ಆ ಥರದ್ದು, ಆ ಥರದ್ದು ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದಾರೆ ಮಹೇಶ್ ಅವರು. ನಿಜವಾಗಲೂ ಅದೇ ಈ ಒಂದ್ಸರಿ ನನಗೆ ಸಕಲೇಶ್ವರ ಸಕಲೇಶ್ವರದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಮಾಡ್ತಿದ್ವಿ, ಏನೊಂದು ಸೀನ್ ಇತ್ತು, 7:30 ಆಯಿತು ಮುಗಿಸ್ಕೊಂಡು ರೂಮ್ಗೆ ಹೋದ್ವಿ. ಸಾಧು 6 ಗಂಟೆ ಆದಮೇಲೆ ಸಾಧು ಶುರು ಮಾಡಿಬಿಟ್ರು. ಸರಿ ಸರ್ ಅದು ಯಾವುದು ಕ್ಲಬ್ಬಲ್ಲಿದ್ದು ಹೋಗಿ ಸಾಧುನ ಏನು ಮಾಡ್ತಾರೆ ನೋಡಿ, ಒಂದು 7:30 ರೂಮ್ ನನಗೆ ಹೋಗ್ತೀನಿ, ಏನೇನೋ ಎಕ್ಸಸೈಸ್ ಮಾಡ್ತವ್ರೆ, ನಾನು ಇವರು ಹಾರ್ಮೋನಿಯಂ ಇಲ್ಲ ಏನಿಲ್ಲ ಅಂತ ಅಂತಾರೆ. ಕೊನೆ ಬಾಂಗಲ್ ತಪ್ಪದು ಹೋಗ್ತೀನಿ, ಬೆಡ್ಶೀಟು ಗುಬ್ರ ಹಾಕೊಂಬಿಟ್ಟು ಕರೋನಾ ವೈರಸ್ ಎಲ್ಲ ತೆಗೆದುಬಿಟ್ಟೆ ರಂಗಣ್ಣ ಅಂತಂದರು. ಸರ್ ಇದ್ಯಾಕೆ ಸರ್ ಇದು ಹಿಂಗೆ ಮಾಡ್ಕೊಂಡಿದ್ದೀರಾ ನೀವು ಅಂತೇಳಿ ಅವ್ರಿಗೆ, ಇಲ್ಲ ರಂಗಣ್ಣ ನಿಂಗೆ ಗೊತ್ತಿಲ್ಲ, ಅಯ್ಯೋ ನಾನು ಮತ್ತೆ ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲ ತೆಗೆದುಬಿಟ್ಟೆ ನೋಡಿ ಅಂತ ಒಂದು ಬಕೆಟಲ್ಲಿ ತೊಗೊಂಡೋಗಿ ಹಾಕ್ಬಿಟ್ಟು ಬಂದರು. ಅಯ್ಯೋ ಸರ್ ಏನಿಲ್ಲ ಸರಿ ಬಿಟ್ಕೊಳ್ಳಿ, ಇದು 30-30 ಕರೋನಾ ವೈರಸ್ ಕದೆ ಅದೇ ಒಳ್ಳೇದು ಅಂತೇಳಿ ಇದು ಮಾಡಿದ್ವಿ. ಆ ಥರದ್ದೆಲ್ಲ ಆಯಿತು. ಇನ್ನು ಒಬ್ಬರು ಈ 3 ಜನ ಒಬ್ಬರು ನನ್ನ ಮಗಳಪ್ಪ ಯಾರು ಇಲ್ಲ, ನಾವು ಮೊನ್ನೆ ತಾನೇ ನಾವು ಈಗ ನನಗೆ ಕನ್ಫ್ಯೂಸ್, ಮೊನ್ನೆ ತಿರ್ಗಾ ಬಾನದಾರಿಲಿ ಬೇರೆ ಇದಕ್ಕೆ ಹೋಗಿದ್ವಿ ಅಂಥದ್ದು ಕೀನ್ಯಾಗ ಹೋಗಿದ್ವಿ, ಅಲ್ಲೂ ಹೆಣ್ಮಕ್ಳು ಜಾಸ್ತಿ, ಹಂಗಾಗಿ ಯಾರು 3 ಜನ ಹೆಣ್ಮಕ್ಳು ಅಂತ. ಮಗಳು ಕೈ ಎತ್ತಿ, ಹಾಂ ನನ್ನ ಮಗಳು ಕರೆಕ್ಟ್ ಅವಳ ಅವ್ರ ಪುಟ್ಟ, ನೀನೇ ಪುಟ್ಟ. ಅಲ್ಲ ಸರ್ ಹೆಂಗಾಗಿದೆ ಅಂದ್ರೆ ನೀವೇ ಆಗ್ಲೇ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಕನ್ಫ್ಯೂಸ್ ಆಗಿದೆ, ಇವ್ರು ಹೆಂಗ್ ಅಣ್ಣ ಲೆಕ್ಕ ಹಾಕೊಳ್ಳಿ ನೋಡಿ, ಇವಾಗ ನಿಂತ್ಕೊಳ್ಳಿ ನೋಡಿ, ಈ ಬಣ್ಣಲ್ಲಿ ಇದು ತಮ್ಮ ಅಂದ್ರೆ ಯಾರನ್ನ ಹೆಂಗೆ ಡೈರೆಕ್ಟರ್ ಹೆಂಗ್ ಕೂಡ್ಸಾರ್ ನೋಡ್ರಿ, ನಮ್ಗೆ ಹೆಂಗ್ ಹೇಳೋದ್ ನಾವೀಗ. ಸರ್ ಅವ್ರಿಗೆ ತಂದೆ ನೀವಲ್ವಾ ಸರ್? ಹೌದಮ್ಮ ನನ್ನ ನೋಡಿ ಹೌದು ಓಕೆ, ನನ್ನ ಮಗಳು ಅಂದ್ರೆ ಒಂದ್ ಲೆಕ್ಕಕ್ಕೆ ನನ್ನ ಬಣ್ಣ ಐತೆ, ನನ್ನ ತಮ್ಮ ಅಂದ್ರೆ ಹೆಂಗೆ ಅಂತ ಅಂಬೋದಿಲ್ಲ. ನಾನು ಡೈರೆಕ್ಟ್ರಿಗೆ ಅದೇ ಪ್ರಶ್ನೆ ಮಾಡಿದೆ, ಏನು ಡೈರೆಕ್ಟ್ರ್ ಹೆಂಗೆ ಮಾಡ್ಬಿಟ್ರೆ ನೀವು ಹೋಗಿ ಡೈರೆಕ್ಟ್ರ್ ಅಂದ್ಬಿಟ್ಟು, ಹಾಂ ನಿಮಗೆ ನಿರ್ವಹಣೆ ಇಳ್ದೋಗ್ತದೆ ಇನ್ನು ಬೇಡ. ಮ್ಯೂಸಿಕ್ಕು ಎಟ್ಟ ಎಟ್ಟ ಸಾಂಗು ತುಂಬ ಹಿಟ್ಟಾಗಿದೆ ಒಂದು. ಇನ್ನು ನಮ್ಮ ನಾಯಕರು ನಿಜವಾಗ್ಲೂ ನಮ್ಗೆ ಅದೊಂಥರ ಹೆಂಗೆ ಅಂತಂದರೆ ಎಲ್ಲವೂ ಒಂಥರ ಎಲ್ಲವೂ ಸಿಕ್ಕಿದಂಗೆ, ಒಂಥರ ಹೈಸ್ಕೂಲ್ ಹುಡುಗರಾಗ್ತೀವಿ,
ಕಾಲೇಜ್ ಹುಡುಗರು ಆಗ್ತೀವಿ, ಆಮೇಲೆ ನಮ್ಮನ್ನು ತುಂಬ ವಯಸ್ಸಾಗಿದೆ ಅಂತ ತುಂಬ ಮುದ್ಮಾಡಿ ನೋಡ್ಕೊಂಬಿಡ್ತಾರೆ. ಅವಾಗ ಗೊತ್ತಾಗುತ್ತೆ ನಮ್ಗೆ ವಯಸ್ಸಾಗಿದೆ ಅಂದ್ಬಿಟ್ಟು. ಈ ಥರದೊಂದು ಗಣೇಶನ ಜೊತೆ ನಮಗೆ ಅದೊಂಥರ ನಿಜವಲ್ಲ ಒಂದೊಂದು ಸುಖ ಸುಖ ನೆಮ್ಮದಿ ಪ್ರೀತಿ ಒಂದು ಆತ್ಮವಿಶ್ವಾಸ ಒಂಥರ ಅಪ್ಪು ಸರ್ ಜೊತೆಗೆ ಇದ್ದಂಗೆ ಆಗ್ಬಿಡುತ್ತೆ. ಅಪ್ಪು ಸರ್ ಜೊತೆಗೂ ನಮಗೆ ಅದೇ ಥರದ್ದು ನಮಗೆ ನಿಜವಾಗ್ಲೂ ಎಲ್ಲೋ ತುಂಬ ಮಿಸ್ ಮಾಡ್ಕೋತೀವಿ ಅದನ್ನು. ನಾನು ನಿಜವಾಗ್ಲೂ ಯಾಕೆಂದ್ರೆ ನಾನು ಹೆಚ್ಚು ನಾನು ಸುಮಾರು 350 ಸಿನಿಮಾದಲ್ಲಿ 27 ವರ್ಷದಲ್ಲಿ ನಾನು ಗಣಪನ ಜೊತೆಗೆ 35-40 ಸಿನಿಮಾ ಮಾಡ್ಬಿಟ್ಟಿದ್ದೀನಿ. ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಕಳ್ಳ ಸುಳ್ಳ ಮಳ್ಳ ಅಪ್ಪ ಜಾಸ್ತಿ ಮಾಡಿದೆ. ಇದನ್ನ ಮಾವನ್ ಮಾಡಿರ್ಬೇಕೇನಪ್ಪ ನಾನು ಕರೆಕ್ಟ್ ನನ್ನ ಮಾವ ಇದರಲ್ಲಿ ಬಾನದಾರಲ್ಲಿ ನನಗೆ ಅದೊಂದು ಸ್ವಲ್ಪ ಕನ್ಫ್ಯೂಷನ್ನು. ಹಂಗಾಗಿ ಒಂದು ರೀತಿ ನಿಜವಾಗ್ಲೂ ನಮ್ಮ ಡೈರೆಕ್ಟರ್ ಮಹೇಶ್ ಅವ್ರ ಬಗ್ಗೆ ಭಾಳ ಇದನ್ನು ಹೇಳ್ಬೇಕಂದ್ರೆ ಒಂದು ಬೇರೆ ಥರ ಟ್ರೈ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅದು ನನಗೆ ಭಾಳ ಖುಷಿ ಆಗ್ತಿರೋದು ವಿಚಾರ. ಯಾಕೆಂದರೆ ಎಲ್ಲವೂ ಪ್ರಹಸನ ಹೋಗುತ್ತೆ, ಕೆಲವು ಸತಿ ಅದು ಸೀರಿಯಸ್ ಆಗುತ್ತೆ, ಮತ್ತೆ ನಗಿಸ್ಕೊಂಡು ಹೋಗ್ತಾರೆ. ನಗಿಸಕ್ಕಂತೂ ಇಲ್ಲಿ ಸಾಧು ಇದ್ದಾರೆ, ರವಿಶಂಕರ್ ಗೌಡರು, ಇನ್ನು ಅವರು ಆಂಧ್ರ ಬಿಡ್ಡ ಕಡಿಗಿತೆ ಗಂಡ ಹಾಗೆ ಹೀಗೆ ಅವರು ಇದ್ದಾರೆ. ನಮ್ಮ ಶರತ್ ಅವರು ಇದ್ದಾರೆ, ಆಮೇಲಿಂದ ಇನ್ನೂ ತುಂಬ ಜನ ಇದ್ದಾರೆ. ಶೋಭಿ ಇದ್ದಾನೆ, ಅಯ್ಯೋ ರಾಮ ಶೋಭಿ ಇದ್ದಾನೆ. ಅವನು ಪಾಪ ಅವನು ಹಡ್ಸ್ಕೊಂಬಂದು ಶೋಭಿ ಸ್ಲಿಮ್ ಆಗ್ಬಿಟ್ಟ. ಮೂರೇ ದಿನಕ್ಕೂ ಓಡಿಸ್ಬಿಟ್ಟು ಏನು ಮಾಮ ಏನೋ ಹಿಂಗ ಮಾಮಲ್ಲೇ ಯಾಕೋ ಹಿಂಗೆ ಸ್ಲಿಮ್ ಆಗ್ಬಿಟ್ಟೆ ಅಂದರೆ ಈ ಡೈರೆಕ್ಟ್ರೇನಲ್ಲೋ 4 ದಿವಸದಿಂದ ಓಡಿಸ್ತಾನೆ ಅವ್ರು ನನ್ನ ಅಂತಂದ. ಅವಾಗ ಥ್ರಿಲ್ಲರ್ ಮಂಜು ಅವರು ಕೊಟ್ಟು ಎಲ್ಲ ಫುಲ್ ಲಿಗ್ಮೆಂಟ್ ಗಿಗ್ಮೆಂಟ್ ಹೋಗಿದೆ ಕಣ. ನಾನು ಹೇಳಿದೆ ಥ್ರಿಲ್ಲರ್ ಮಂಜು ಲಿಗ್ಮೆಂಟ್ ಕಳೆದ್ಬಿಟ್ಟವ್ರೆ, ಬೇಡ ಬಿಡಿ ಡೈರೆಕ್ಟ್ರು ಅಂದರೆ ಕೇಳಲಿಲ್ಲ ಕಣ, ಓಡಿಸ್ತಾರೆ ನೋಡು ಹೆಂಗೆ ಸ್ಲಿಮ್ ಆಗ್ಬಿಟ್ಟಿದ್ದೀನಿ ಅಂತಂದರು. ಈ ಥರದ್ದು ಏನೇನೋ ನಿಜವಾಗ್ಲೂ ತುಂಬ ಮಜಾಕ್ ಮಾಡಿದ್ದಾರೆ ಮಹೇಶವರೇ. ಭಾಳ ಖುಷಿ ಆಯ್ತು ನನಗೆ ದುನಿಯಾ ಆದಮೇಲೆ, ನನಗಿನ್ನೂ ಸ್ಪಷ್ಟ ಅಸ್ಪಷ್ಟ ದುನಿಯಾದಲ್ಲಿ ನೀವು ಎಲ್ಲಿದ್ದೀರಿ ಏನು ಅಂತ ನಾವು ಹೊಸಬ್ರೆ ಆವಾಗಂದು. ಹಂಗಾಗಿ ಇದನ್ನು ಬೇರೆ ಥರ ಮಾಡಿದ್ದೀರಾ. ರಾಮಗೋಪಾಲ್ ಸರ್ ನೀವು ತುಂಬ ಚೆನ್ನಾಗಿ ಕಾಣ್ತೀರಿ, ಯಾವುದು ವಿಗ್ ಹಾಕೊಂಡು ಡಬ್ಬ ಥರ ಇದ್ದೀರಿ ಅವಾಗ. ಅಯ್ಯೋ ನನಗೆ ಬೇಜಾರು, ನಾನು ಹೇಳೋಣ ಅಂದ್ಕೊಂಡೆ, ಪ್ರೊಡ್ಯೂಸರ್ ಅಲ್ವಾ ಬೇಡ ಅಂದ್ಕೊಂಡು, ಇವಾಗ ನಿಮಗೆ ಅರ್ಥ ಆಗಿದೆ ತುಂಬ ಚೆನ್ನಾಗಿ ಅಲ್ವಾ. ನೀವು ಹೇಳಿ ಹೆಣ್ಮಕ್ಳು ಚೆನ್ನಾಗಿರ್ತೀವಿ, ನೀವು ಹೇಳಿ ಅಮ್ಮ ಎಷ್ಟು ಚೆನ್ನಾಗಿದ್ದಾರೆ ಅವರು ನೋಡಿ ಅಲ್ಲಿ ನಮ್ಮ ಹೀರೋಯಿನ್ಸ್. ಏನೇನುಗಳು ಹೇಳ್ತೀರ ಅದಿತ್ಯ, ಓ ಮದುವೆ ಹೆಣ್ಣು ನೋಡಿ ಹೇಳ್ತಿದ್ದಾರೆ ಚೆನ್ನಾಗಿದ್ದೀನಿ ಅಂತ. ಬಂದ ತಕ್ಷಣ ಹೇಳಿ ನೀವು ಚೆನ್ನಾಗಿದ್ದೀರಿ ಅಂತ. ಹಾಂ ಆನಂದಪ್ಪನರೇ, ಆನಂದಪ್ಪ ಅವರು 3 ಜನ ಕೇಳಬೇಕಾ, ಸಮೃದ್ಧಿಯೋ ಸಮೃದ್ಧಿ. ಗಂಡ್ಮಕ್ಳು ಲೆಕ್ಕಕ್ಕೆಲ್ಲ 3 ಜನ ತುಂಬ ಜನ ತೋರಿಸಿದ್ದೀರಾ. ಆನಂದಪ್ಪನರೇ ಎಲ್ಲ ರೀತಿಯಿಂದನೂ ಈ ಸಿನಿಮಾ ತ್ರಿಬಲ್ ರೈಡ್ಗೆ ಒಳ್ಳೆಯದಾಗಲಿ. 25 ತಾರೀಕು ಮಿಸ್ ಮಾಡಬೇಡಿ. ಈಗ ಕನ್ನಡದ ಪರ್ವಕಾಲ ಇದು, ಅಯ್ಯೋ ಇಡೀ ಪ್ರಪಂಚನ ತಿರುಗಿ ನೋಡ್ತಾ ಇದೆ ಕರ್ನಾಟಕದ ಕಡೆಗೆ. ಆ ಥರದೊಂದು ಸಂದರ್ಭ ಸೃಷ್ಟಿ ಆಗಿದೆ, ಇನ್ನೂ ಹಿಂಗೆ ಮುಂದೆ ಹೋಗೋಣ. ನಿಮ್ಮೆಲ್ಲರ ಸಹಾನುಭೂತಿ ಪ್ರೋತ್ಸಾಹ ಆಶೀರ್ವಾದ ಹಾಂ ಈ ಸಿನಿಮಾದ ಮನೆಯಲ್ಲಿ ಎಲ್ಲರಿಗೂ ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ಥ್ಯಾಂಕ್ ಯು ಸರ್. ಪ್ರಪಂಚನೇ ನಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರಿ, ಈ ಟ್ರಿಪಲ್ ರೈಡಿಂಗ್ ಪ್ರಪಂಚಕ್ಕೆ ಸುತ್ತ ಹಾಕ್ಲಿ, ಎಲ್ರಿಗೂ ಇಷ್ಟ ಆಗ್ಲಿ. ಹೌದಮ್ಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.